ಹೇ ಎವ್ರಿ ಒನ್, ಸೊ ಈ ವಿಡಿಯೋದಲ್ಲಿ ನಾನು ಕೋಲಾರ್ ಡಿಸ್ಟಿಕ್ನ ಸೆಕೆಂಡ್ PUC ಬಯಾಲಜಿ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಪ್ಲೀಸ್ ಸ್ಟೂಡೆಂಟ್ಸ್ ಕಮೆಂಟ್ ಮಾಡಿ ತಿಳಿಸಿ ಎಕ್ಸಾಮ್ ಹೇಗಾಯಿತು ಅಂತ. ಐ ಆಮ್ ಕ್ಯೂರಿಯಸ್ ಟು ನೋ. ಓವ್ಯೂಲ್ ಎಂಬ್ರಿಯೋಸ್ ಹಾಕಿದ್ದಂಗೆ ಪೋಲನ್ ಗ್ರೈನ್ಸ್ ಟು ದ ಆನ್ಸರ್, ಬಿಕಾಸ್ ಅಲ್ಲಿ ಫೀಮೇಲ್ ಗ್ಯಾಮೆಟೋಫೈಟ್, ಇದು ಮೇಲ್ ಗ್ಯಾಮೆಟೋಫೈಟ್. ಆಡ್ ಒನ್ ಯಾವುದು ಇದರಲ್ಲಿ ಅಂತಂದರೆ ಹೈಲಮ್. ಪಾಲಿನೇಷನ್ ಜೆನೆಟಿಕಲಿ ಡಿಫ್ರೆಂಟ್ ಆಗಿ ಬರುವಂಥದ್ದು ಝೀನೋಗೆಮಿಯಿಂದ. ಲೇಡಿಕ್ ಸೆಲ್ಸ್ನ ಕೆಲಸ ಸಿಂಥಸಿಸ್ ಆಫ್ ಆ್ಯಂಡ್ರೋಜನ್ಸ್. ಓವ್ಯುಲೇಷನ್ಗೆ ಹಾಗೂ ಕಾರ್ಪಸ್ಲೋಟಿಯಮ್ ಡೆವಲಪ್ಮೆಂಟ್ಗೆ LH ಹಾರ್ಮೋನ್ ಬೇಕು. 21st ಟ್ರೈಸೋಮಿಯ ಇನ್ನೊಂದು ಹೆಸರು ಡ್ರೌನ್ ಸಿಂಡ್ರೋಮ್. ಟರ್ಮಿನೇಟರ್ ಕೋಡಾನ್ ಬಿಗಿನ್ ಆಗುವಂಥದ್ದು ಯುರಾಸಿನ್, UUG ಈ ಥರ ಇರುತ್ತೆ, ರೈಟ್. ನೆಕ್ಸ್ಟ್ ಪ್ರಾಸೆಸ್ ಆಫ್ ಇಂಟ್ರಾನ್ಸ್ ರಿಮೂವ್ಡ್ ಎಕ್ಸಾನ್ಸ್ ಜಾಯ್ನಿಂಗ್ನ ಸ್ಪ್ಲೈಸಿಂಗ್ ಅಂತ ಕರಿತೀವಿ. ಓಪ್ಯಾರಿನ್ ಅವರ ಪ್ರಕಾರ ಯಾವುದು ಪ್ರೆಸೆಂಟ್ ಇದ್ದಿಲ್ಲ ಪ್ರಿಮಿಟಿವ್ ಅಟ್ಮಾಸ್ಫಿಯರಲ್ಲಿ ಅಂದರೆ ಆಕ್ಸಿಜನ್. ಟ್ರಿಪ್ಲಾಯ್ಡ್ ಕಂಡೀಷನ್ ಕಂಡುಬರುವಂಥದ್ದು PEN. ಡಾರ್ವಿನ್ಸ್ ಪಿಂಚರ್ಸ್ ಆರ್ ಎಕ್ಸಾಂಪಲ್ ಫಾರ್ ಅಡಾಪ್ಟಿವ್ ರೇಡಿಯೇಷನ್. ಕ್ರೇನಿಯಲ್ ಕೆಪಾಸಿಟಿ ಆಫ್ ಹೋಮೋ ಹ್ಯಾಬಿಲಿಸಿಸ್ 650 to 800. Not hereditary disease, elephantiasis. Physical association of genes located on chromosome called linkage. Laccoperon alli I gene code maduvanthadu repressor of laccoperon ge. Now in the blanks nodona. Residual persistent mucilus na perisperm anta karitivi. Hormone secreted by ovary in later phases of pregnancy na relaxin anta heltivi. Sterilization procedure in female, it is tubectomy. And tRNA is the adapter molecule. Point mutation arises due to change in ಸಿಂಗಲ್ ಬೇಸ್ ಪೇರ್ ಆಫ್ DNA. ಸೊ ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗುತ್ತೆ. ಇನ್ನು ಪಾರ್ಟ್ BC ಯಾವ ಥರ ಬಂದಿದೆ ಕ್ವಶನ್ಸ್ ಅಂತ ಹೇಳಿ ನೋಡೋದಾದರೆ, ಸೊ ಫರ್ದರ್ ಸ್ಪೋರೋಪೊಲಿನಿನ್ನ ಮೋಸ್ಟ್ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮೆಟೀರಿಯಲ್ ಅಂತ ಕರಿತೀವಿ. ಜಸ್ಟಿಫಿಕೇಶನ್ ಕೊಡಬೇಕು. ದಟ್ ಈಸ್ ಪೋಲನ್ ಗ್ರೇನನ್ನು ಎಕ್ಸೈನ್, ಇಟ್ ಈಸ್ ಮೇಡಪ್ ಆಫ್ ಸ್ಪೋರೋಪೊಲಿನಿನ್. ಸೊ ಹಾಗಾಗಿ ಎಷ್ಟು ವರ್ಷ ಆದ್ರೂ ಪೋಲನ್ ಗ್ರೇನ್ ಅಲೈವ್ ಕಂಡೀಷನಲ್ಲಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಯಾವುದೇ ಎನ್ಸೈಮ್ ಅದನ್ನು ಡಿಗ್ರೇಡ್ ಮಾಡೋದಕ್ಕಾಗೋದಿಲ್ಲ. ಸೊ ದಟ್ಸ್ ದ ಆನ್ಸರ್. ಸ್ಟೆಮಿನೇಟ್ ಪಿಸ್ಟಿಲೇಟ್ಗೆ ಡಿಫ್ರೆನ್ಸ್ ಏನಂದರೆ, ಸ್ಟೆಮಿನೇಟ್ ಅಂತಂದರೆ ಓನ್ಲಿ ಸ್ಟೆಮನ್ ಪಾರ್ಟ್ ಇರುತ್ತೆ, ಎಂಡ್ರೋಷಿಯಮ್. ಪಿಸ್ಟಿಲೇಟ್ ಅಂತಂದರೆ ಓನ್ಲಿ ಪಿಸ್ಟಲ್ ಪಾರ್ಟ್ ಇರುತ್ತೆ, ಓಕೆ, ಇಟ್ ಈಸ್ ಫೀಮೇಲ್ ಪಾರ್ಟ್. ಆಕ್ಸೆಸರಿ ಡಕ್ಟ್ಸ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಕಂಡು ಬರುವಂಥದ್ದು. ರಿಟೇಟೆಸ್ಟಿಸ್, ಎಪಿಡೆಡೈಮಿಸ್, ವ್ಯಾಸೆಫರೆನ್ಸ್, ವ್ಯಾಸ್ ಡಿಫರೆನ್ಸ್. ಫೀಚರ್ಸ್ ಆಫ್ ಐಡಿಯಲ್ ಕಾಂಟ್ರಾಸೆಪ್ಟಿವ್ ನಿಮ್ಮ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಚಾಪ್ಟರಲ್ಲಿ ಸಿಗುತ್ತೆ. ಎ ಮತ್ತು ಬಿನ ಜೀನೋಟೈಪ್ಗಳು. ಎಗೆ IAIA ಇರುತ್ತೆ, ಆ್ಯಂಡ್ ದೆನ್ IAI ಇದೆ. ಬಿಗೆ ಕೂಡ ಸೇಮ್ IBIB ಇರುತ್ತೆ ಆ್ಯಂಡ್ IBI ಇರುತ್ತೆ, ಓಕೆ. ನೆಕ್ಸ್ಟ್ 2 ಬೇಸಿಕ್ ಅಮೈನೋ ಆ್ಯಸಿಡ್ಸ್ ರಿಚ್ ಇನ್ ಹಿಸ್ಟೋನ್ಸ್ ಯಾವುದು ಅಂತಂದರೆ, ದಟ್ ಈಸ್ ಆರ್ಜಿನಿನ್ ಆ್ಯಂಡ್ ಲೈಸಿನ್. ಓಕೆ, ಐ ಥಿಂಕ್ ನಿಮಗೆ ಆನ್ಸರ್ ಹೇಳಿದ್ದೀನಿ ಅಂದ್ಕೊಳ್ತೀನಿ ನಾನು. ಮೊಲೆಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟರ್ನ ಇಂಪಾರ್ಟೆಂಟ್ ಆನ್ಸರ್ ಹೇಳ್ತೀನಲ್ಲ ಅದರಲ್ಲಿ. ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಹಾರ್ಡಿ-ವೈನ್ಬರ್ಗ್ ಪ್ರಿನ್ಸಿಪಲ್, ಅಗೇನ್ ಹೇಳಿರೋ ಕ್ವಶನ್ನೇ. ಪ್ಲಾಸ್ಮೋಡಿಯಮಿಂದ ಬರುವಂಥದ್ದು ಮಲೇರಿಯಾ. ಎಪಿಡರ್ಮೋಫೈಟಾನಿಂದ ಬರುವಂತಹದ್ದು ರಿಂಗ್ ವರ್ಮ್, ಓಕೆ. ಸೊ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಈಸಿಯಾಗೇ ಇದೆ, ನೋ ಪ್ರಾಬ್ಲಮ್. ಪಾರ್ಟ್ ಸಿನಲ್ಲಿ ನೋಡೋದಾದರೆ ಔಟ್ ಬ್ರೀಡಿಂಗ್ ಡಿವೈಸಸ್ಸನ್ನು ಹೇಳಿ ಅಂತ ಕೇಳಿದ್ದಾರೆ. ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ನ ಕ್ಯಾರೆಕ್ಟರ್ಸ್ ಕೇಳಿದ್ದಾರೆ. ಸ್ಪರ್ಮ್ಯಾಟೋಜೆನ್ಸಿಸ್ನ ಸ್ಕಿಮ್ಯಾಟಿಕ್ ಪ್ರೆಸೆಂಟೇಷನ್ ನಾನು ಹೇಳಿದ್ದೀನಿ ನಿಮಗೆ 3 ಮಾರ್ಕ್ಸಲ್ಲಿ ಕೇಳ್ತಾರೆ ಅಂತ. ಇನ್ಫರ್ಟಿಲಿಟಿ ಅಂದ್ರೇನು, ರೀಸನ್ಸ್ ಫಾರ್ ಇನ್ಫರ್ಟಿಲಿಟಿ ಇನ್ ಹ್ಯೂಮನ್. ಸೊ ಇದನ್ನೊಂದು ನೀವು ಓದಿಲ್ಲ ಅಂತಂದರೂ ಉಳಿದಿರೋದು ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಯಾಕೆ TH ಮೋರ್ಗನ್ ಅವರು ಸೆಲೆಕ್ಟ್ ಮಾಡ್ತಾರೆ ಅದನ್ನು ರೀಸನ್ಸನ್ನು ಬರೀಬೇಕು. ಫ್ರೂಟ್ ಫ್ಲೈನ, ದಟ್ ಇಸ್ ಡ್ರೋಸೋಫಿಲಾ ಅಂತ ಹೇಳಿ. ನೆಕ್ಸ್ಟ್ ಸೈಲೆಂಟ್ ಫೀಚರ್ಸ್ ಆಫ್ ಜೆನೆಟಿಕ್ ಕೋಡ್, ವೆರಿ ಈಸಿ. ಅಪ್ಲಿಕೇಶನ್ಸ್ ಆಫ್ DNA ಫಿಂಗರ್ ಪ್ರಿಂಟಿಂಗ್, ಅಗೇನ್ ಈಸಿ. ಅನಲಾಗಸ್ ಆರ್ಗನ್ಸ್ ಅಂದರೆ ಅದಕ್ಕೆ ಎಕ್ಸಾಂಪಲ್, ಓಕೆ. ಸೊ any 5 ಬರೀಬೇಕು, ಆರಾಮಾಗಿ ಬರೀತೀರಾ. ನೆಕ್ಸ್ಟ್ ಪಾರ್ಟ್ ಡಿನಲ್ಲಿ ನೋಡೋದಾದರೆ ಎಂಬ್ರಿಯೋ ಸ್ಯಾಕ್ನ ಡೈಗ್ರಾಮ್ ವಿತ್ ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ, ಓಕೆ. ದಟ್ ಈಸ್ ಈ ಥರ ಆ್ಯಂಟಿಪೋಡಲ್ಸು, ಸೈನರ್ಜಿಡ್ಸು, ಸೆಂಟ್ರಲ್ ಸೆಲಲ್, ಪೋಲಾರ್ ನ್ಯೂಕ್ಲಿಯಸ್. ಸೊ ದಿಸ್ ಡೈಗ್ರಾಮನ್ನು ಎಕ್ಸ್ಪ್ಲೇನ್ ಮಾಡಬೇಕು ಹಾಕಿ. ಮೆಗಾಸ್ಪೋರೆಂಜಿಯಮ್ನ ಸ್ಟ್ರಕ್ಚರನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಮೆಗಾಸ್ಪೋರೆಂಜಿಯಮ್ ಅಂದರೆ ನಥಿಂಗ್ ಬಟ್ ಓವ್ಯೂಲ್, ಓಕೆ. ಸೊ ಈ ರೀತಿಯಾಗಿ ನಾವೇನು ಓವ್ಯೂಲನ್ನು ನೋಡ್ತೀವಲ್ವಾ, ಸೊ ದಟ್ ಒನ್ ಓವ್ಯೂಲ್ನ ಡೈಗ್ರಾಮನ್ನು ಕೇಳಿದ್ದಾರೆ. ನೆಕ್ಸ್ಟ್ ಸೈಲೆಂಟ್ ಫೀಚರ್ಸ್ ಆಫ್ HGP, ಹ್ಯೂಮನ್ ಸ್ಪರ್ಮ್ನ ಡೈಗ್ರಾಮ್ ಕೇಳಿದ್ದಾರೆ. 5 ಆರ್ಟ್ಸನ್ನು ಕೇಳಿದ್ದಾರೆ. 5 ಕಾಂಟ್ರಸೆಪ್ಟಿವ್ ಮೆಥಡ್ಸ್, ಎನಿ ಕಾಂಟ್ರಸೆಪ್ಟಿವ್ ಮೆಥಡ್ಸನ್ನು ಕೇಳಿದ್ದಾರೆ. ಸೊ ಯು ಕ್ಯಾನ್ ರೈಟ್ ಎನಿ ಬ್ಯಾರಿಯರ್, ನ್ಯಾಚುರಲಲ್ಲೇ ಇರಬಹುದು, IUDನಲ್ಲಿ ಇರ್ಬೋದು, ಯಾವುದಾದ್ರೂ ನೀವು ಬರಿಬೋದು, ಸರ್ಜಿಕಲಲ್ಲಿ ಯಾವುದಾದ್ರೂ 5ನೇ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ಸೊ any 3 ಅಂತ ಹೇಳಿದರೆ, ಯು ಕ್ಯಾನ್ ಆನ್ಸರ್ ಎನಿ ಆಫ್ ದೆಮ್. any 2 ಕೇಳಿದ್ದಾರೆ. ಇಲ್ಲಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಕೇಳಿದ್ದಾರೆ. ಮೋನೋಹೈಬ್ರಿಡ್ ಕ್ರಾಸ್ ಕೇಳಿದ್ದಾರೆ. ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಡೈಗ್ರಾಮ್ ಕೇಳಿದ್ದಾರೆ. ಲ್ಯಾಕೋಪೆರಾನ್ ಕೇಳಿದ್ದಾರೆ. DNA ಸೆಲಿಯೆಂಟ್ ಫೀಚರ್ಸ್ ಕೇಳಿದ್ದಾರೆ. ಸೊ ಆಲ್ಮೋಸ್ಟ್ ನಾನು ಹೇಳಿರುವಂಥ ಕ್ವೆಶನ್ಸ್ ಎಲ್ಲವೂ ರಿಪೀಟ್ ಆಗಿದೆ ಇದರಲ್ಲಿ. ಮೆಜಾರಿಟಿ ಆಫ್ ದ ಕ್ವೆಶನ್ಸ್ ಅದೇ ಇದೆ. ಎಲ್ಲೋ 1-2 ಕ್ವೆಶನ್ಸ್ ನಿಮಗೆ ಇದು ಸ್ವಲ್ಪ ಡಿಫ್ರೆಂಟ್ ಕೇಳಿದ್ದಾರೆ ಅಷ್ಟೇ ಬಿಟ್ಟರೆ, ನೀವು ಆರಾಮಾಗಿ 70 out of 70 ಸ್ಕೋರ್ ಮಾಡುವಂಥ ಕ್ವೆಶನ್ಸ್ ಇದೆ. ಬಟ್ ಲಿಟಲ್ ಬಿಟ್ MCQ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಸ್ವಲ್ಪ ಟಫ್ ಇದೆ ಅಷ್ಟೇ ಬಿಟ್ಟರೆ, ಯು ಕ್ಯಾನ್ ಈಸಿಲಿ ಸ್ಕೋರ್ ವೆಲ್, ಅರೌಂಡ್ 60+, 65+ ಸ್ಕೋರ್ ಮಾಡ್ಬೋದು. ಹ್ಯಾಪಿ ಲರ್ನಿಂಗ್, ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿದೆ ನಿಮ್ಮ ಎಕ್ಸಾಮ್ ಅಂತ ಹೇಳಿ.